ಬೆಳಗಾವಿಯ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರುವಂತಹ ಅಗ್ನಿ ಅನಾಹುತದ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮತ್ತೆ ದಿಲೀಪ್. ಸದ್ಯದ ಸಿಚುವೇಶನ್ ಜೊತೆಗೆ ರೆಸ್ಕ್ಯೂ ಆಪರೇಷನ್ ಎಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆ, ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಉಳಿದಂತೆ ಡೀಟೇಲ್ಸ್ ಕೊಡೋದಾದ್ರೆ? ಬಹಳ ಮಮತಾ, ಬಹಳ ಜೋರಾದ ರೆಸ್ಕ್ಯೂ ಆಫೀಸರ್ಸ್ ಆಗ್ತಾರೆ. ನಮ್ಮ ಜೊತೆ ಯಲ್ಲಪ್ಪ ಸುಳಿಗೆ ಕರೆದಾರೆ. ಈ ಒಂದು ಫ್ಯಾಕ್ಟ್ರಿಯ ಏನು ಮೇಂಟೆನೆನ್ಸ್ ಇಂಜಿನಿಯರ್ ಅವರನ್ನೇ ಕೇಳೋಣ ಬನ್ನಿ. ಯಲ್ಲಪ್ಪನ ಏನೇನಾಯ್ತು, ಹಂಗೆ ಸಮಸ್ಯೆ ಇದನ್ರಿ? ಅದು ಪಾರ್ಕಿಂಗ್ ಹಾಕ್ಯಾರಿ ಇದನ್ನಾಗ. ಎಂಟ್ ಗಂಟೆ ಒಳಗಡೆ ಏಳು ಜನ ಇದ್ರು ಬಂದಾರು. ಈಗ ತ್ರಾಸ ಅಂದ್ರೆ ಅದು ಎಲ್ಲ ಅದು ಇದನ್ನ ಆತರಲ್ಲ ಸುಟ್ಟು ಇಲ್ಲೇ ಒಳಗೆ ಕೆಲಸ ಮಾಡತ್ತರ. ಕೆಲಸ ಮಾಡತ್ತರ ಮಾಡತ್ತಿರ್ರಿ. ಅವ್ರ ಉರಿ ಹತ್ತಲೇ ಎಲ್ಲ ಬಂದ್ಬಿಟ್ಟಾರ. ಇಲ್ಲೇ ಈ ಕಡೆ ಆಜುಬಾಜು ಹಳ್ಳಿಯವರ ಅದು ಇರ್ತಾರ್ರಿ. ಕೆಲಸ ಮಾಡೋದಿಲ್ಲ ಇಲ್ಲೇ ಒಂದು ಒಂದ್ ನೂರ್ ಮಂದಿ. ಅಡಿಷನ್ ಟೇಪ್ ತಯಾರ ಮಾಡ್ತಾರೆ. ಹಾ ಸ್ವಲ್ಪ ಕೆಮಿಕಲ್ ಇರ್ತದೆ. ಇಲ್ಲಿ ಇಲ್ಲ ಅಂದ್ರೆ ಅದು ಕೆಮಿಕಲ್ ಇಲ್ಲ ಅಲ್ಲಿ, ಅದು ಬರೀ ಅರಿವಿಗೇನ ಇದನ್ನಾಗೈತ್ರ. ಅರಿವಿ ಇರ್ತಾವ್ರ ನೀರ್ ಕಡಿಮೆ ಬೆಳೆದ್ರೆ ನೀರ್ ಗಪ್ರಿ ಬಂದ್ ಇದು ಅದು ಯಾವ ತರ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಬಹಳ ಅವಸರದಲ್ಲಿ ಇರುತ್ತೆ. ಎಲ್ಲೆಲ್ಲಿ ಏನೇನಿದೆ ಅಂತ ಇವರೇ ಹೇಳ್ತಾರೆ ಅಂತದ್ದು. ಇಲ್ಲಿ ಪ್ರಮುಖವಾಗಿ ಒಳಗಡೆ ಕೆಮಿಕಲ್ ಇರುತ್ತೆ, ಜೊತೆಗೆ ಏನಂತಂದ್ರೆ ಒಂದಿಷ್ಟು ಬಟ್ಟೆಗಳಿರುವಂತದ್ದು. ಏನು ಅಡೈಸು ಟೇಪ್ ಮಾಡಕ್ಕೆ ಬಟ್ಟೆ ಬೇಕು, ಆ ಬಟ್ಟೆ ಕೆಮಿಕಲ್ ಸೇರಿದಾಗ ಒಂದು ಅಡೈಸು ಟೇಪ್ ಆಗತ್ತೆ. ಈ ತರ ಬಟ್ಟೆಗಳು ಕೂಡ ಇರ್ತವೆ. ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾರೆ, ಆದ್ರೆ ಯಾವುದೂ ಕೂಡ ನಿಖರವಾಗಿ ಹೊರಗಡೆ ಬಂದಿದ್ದಾರಾ ಇಲ್ಲವೋ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ. ಮಮತಾ, ಈ ಈ ವ್ಯಾಪ್ತಿ ಯಾವ ಕಾನ್ಸ್ಟಿಟ್ಯೂಯೆನ್ಸಿಗೆ ಬರುತ್ತೆ, ಮತ್ತೆ ಅಲ್ಲಿನ ಜನಪ್ರತಿನಿಧಿಗೆ ಇಲ್ಲಿರುವಂತಹ ಸಿಚುವೇಶನ್ ಬಗ್ಗೆ ಗಮನಕ್ಕೆ ತರಲಾಗಿದೆಯಾ? ಅವರೇನಾದರೂ ವಿಸಿಟ್ ಮಾಡ್ತಾರಂತ ಏನು ಮಾಹಿತಿ ಇದೆ ಅದ್ರ ಬಗ್ಗೆ? ಇದು ಎರಡು ವ್ಯಾಪ್ತಿಗೆ ಬರುವಂಥದ್ದು, ಬೆಳಗಾವಿ ದಕ್ಷಿಣ ಮತ್ತು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಎರಡೂ ಕೂಡ ಬರುವಂಥದ್ದು. ಹೀಗಾಗಿ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬರುವಂಥದ್ದು, ಮತ್ತು ಬಿ ಜೆ ಪಿಯ ಶಾಸಕರಾದಂಥ ಅಭಯ ಭಟ್ ಅವರು ಕೂಡ ಬರ್ತಾಯಿದ್ದು. ಹೀಗಾಗಿ ಅವ್ರ ಮಾಹಿತಿ ಬಂದಿದೆ, ಆದರೆ ಯಾರೂ ಕೂಡ ಇನ್ನೂ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಮಮತಾ, ಆಲ್ ರೈಟ್, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಅತ್ಯಂತ ದೊಡ್ಡ ಅಗ್ನಿ ದುರಂತಕ್ಕೆ ಸಾಕ್ಷಿಯಾಗ್ತಾ ಇದೆ ಬೆಳಗಾವಿಯ ಕೈಗಾರಿಕಾ ಪ್ರದೇಶ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಲಿಫ್ಟ್ನಲ್ಲಿ ಶುರುವಾದಂತಹ ಅಗ್ನಿಯ ನರ್ತನ ಇಡೀ ಕಾರ್ಖಾನೆಯನ್ನು ನೋಡ್ತಾ ಇದ್ದ ಹಾಗೆ ವ್ಯಾಪಿಸಿ ಬಿಟ್ಟಿದೆ. ಇದರ ಪರಿಣಾಮ ನಂಬರ್ಸ್ ಎಕ್ಸಾಕ್ಟ್ಲಿ ನಮಗೆ ಸಿಗ್ತಾ ಇಲ್ಲ, ಎಷ್ಟು ಜನ ಕಾರ್ಮಿಕರು ಅಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅಂತ. ಆರಂಭಿಕ ಹಂತದಲ್ಲಿ 20ಕ್ಕೂ ಹೆಚ್ಚು ಜನ ಇರಬಹುದು ಅಂತ ಹೇಳಲಾಗ್ತಾ ಇತ್ತು, ಬಟ್ ಡಿ ಸಿ ನೋಡಿದ್ರೆ 200ಕ್ಕೂ ಹೆಚ್ಚು ಬೆಡ್ಗಳನ್ನು ರೆಡಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿರೋದ್ರಿಂದ ನಂಬರ್ಸ್ ಜಾಸ್ತಿ ಆಗುತ್ತಾ, ಜೊತೆಗೆ ಬದುಕುಳಿಯೋರ ಸಾಧ್ಯತೆ ಎಷ್ಟು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾರೆ.